ಹಾಯ್ ಫ್ರೆಂಡ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೇಳೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿ ಟಿ ಅಪ್ ನಿಮಗೆಲ್ಲ ಸ್ವಾಗತ ವಿದ್ಯಾರ್ಥಿಗಳೇ ವಿ ಟಿ ಒಂದು ಮಹತ್ವದ ಘೋಷಣೆ ಮಾಡಿದೆ ಅದೇನಂದರೆ ಇಡೀ ಭಾರತ ದೇಶದಲ್ಲೇ ಒಂದು ಉತ್ವ ಅಂದರೆ ಒಂದು ಅದ್ಭುತವಾದಂಥ ಘೋಷಣೆ ಮಾಡಿದೆ ನಂಬರ್ ಮೊದಲನೇ ಘೋಷಣೆ ಮಾಡಿದೆ ಆ ಘೋಷಣೆ ಏನು ಮಾಡಿದ್ದೆ ಏನು ಅಪ್ಡೇಟು ವಿಟ್ಯೂಬ್ ಬಗ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯಿಂದ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ ಸಬ್ಸ್ಕ್ರೈಬ್ ಆಗೋದು ಮೇಲೆ ಕಣ ಬೆಲ್ ಬಟನ್ನು ಕ್ಲಿಕ್ ಮಾಡೋದು ಆಲ್ರೆಡಿ ನಿಮಗೆ ಗೊತ್ತಿರೋ ಹಾಗೆ ವಿಟಿಯು ಕೂಡ ಆಲ್ರೆಡಿ ಮೆನ್ಷನ್ ಮಾಡಿತ್ತು ಸರ್ಕಲಲ್ಲಿ ನಿಮಗೆ ಇಂಟರ್ಶಿಪ್ ಇಂಟರ್ಶಿಪ್ಸ್ ಮತ್ತು ಪ್ರಾಜೆಕ್ಟ್ಸ್ನೆಲ್ಲ ನೀವು ಆನ್ಲೈನಲ್ಲಿ ಮಾಡಬೇಕಾಗುತ್ತೆ ಕೋವಿಡ್ ರ ಕಾರಣ ಆನ್ಲೈನಲ್ಲಿ ಮಾಡಬೇಕಾಗುತ್ತೆ ಅಂತ ಆಲ್ರೆಡಿ ವಿ ಅವರು ಅನೌನ್ಸ್ ಮಾಡಿದರು ಅದೇ ಥರ ಈಗ ವಿ ಒಂದು ಹೊಸ ಯೋಜನೆ ಅಂತಂದಿದ್ದಾರೆ ಏನಂದರೆ ಇನ್ನು ಮುಂದೆ ವಿ ಅವರು ಎಲ್ಲ ಇಂಟರ್ಶಿಪ್ನೂ ಕೂಡ ಆನ್ಲೈನ್ ಆನ್ಲೈನಲ್ಲಿ ಬೇಕಾದ್ರೆ ಮಾಡ್ಕೋಬೋದು ಅವ್ರಿಗೆ ಒಂದು ಆಪ್ಷನ್ ಇರುತ್ತೆ ಏನಂದರೆ ಇಂಟರ್ನ್ಶಿಪ್ನ ಬೇಕಾದ್ರೆ ಆನ್ಲೈನಲ್ಲಿ ಅವರು ಬೇಕಾದ್ರೆ ಮಾಡ್ಕೋಬೋದು ಇದು ಮಹಾತ್ಮದ ಘೋಷಣೆ ಅಂತ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ ವಿ ಟಿ ಅವರು ಒಂದು ಒಳ್ಳೆಯ ಒಂದು ಅಪ್ಡೇಟನ್ನು ತಂದು ಕೊಟ್ಟಿದ್ದೆ ವಿ ಟಿ ಅವರು ಇನ್ನು ಮುಂದೆ ನೀವು ಇಂಟರ್ನ್ಶಿಪ್ ಕಂಪ್ನಿ ಕಂಪ್ನಿಯಲ್ಲೇ ಬೇಕಾಗಿಲ್ಲ ನೀವು ಆನ್ಲೈನಲ್ಲಿ ಇಂಟರ್ನ್ಶಿಪ್ ಮಾಡ್ಬೋದು ಅದಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಹೆಲ್ಪ್ ಆಗೋದು ಅನ್ಕೀರಿ ಎಲ್ಲ ಆನ್ಲೈನಲ್ಲಿ ಮಾಡೋಕ್ಕಾಗಲ್ಲ ಒಂದೊಂದು ಯಾವ್ಯೂ ಬೇಸಿಕಲಿ ಕಂಪ್ಯೂಟರ್ ಸೈನ್ಸ್ ಅಂದರೆ ಮಾಡ್ಬೋದು ಇಂಗ್ಲಿಷಿಯಾದ ಸ್ವಲ್ಪ ಮಾಡ್ಬೋದು ಅದೇ ಥರ ಸಿವಿಲ್ ಒಂದು ಸ್ವಲ್ಪ ಇರುತ್ತೆ ಒಂದು ಸ್ವಲ್ಪ ಔಟ್ಸೈಡ್ ಮಾಡೋಕ್ಕಾಗುತ್ತೆ ಮತ್ತು ಮೆಕ್ಯಾನಿಕಲ್ ಎಲ್ಲ ಮಾಡೋಕ್ಕಾಗಲ್ಲ ಅದೇ ಥರ ಇರುತ್ತೆ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಥರ ಇನ್ನೊಂದು ವೀಟಿಂಗ್ ಎರಡನೇ ಪುಡ್ ಬಂದುಬಿಟ್ಟು ವಿದ್ಯಾರ್ಥಿಗಳಲ್ಲೂ ನಿಮಗೆ ಮುಂಚೆ ಕೂಡ ನಾನು ಹೇಳಿ ವಿಡಿಯೋ ಹೇಳಿದ್ದೆ ಅಂದರೆ ನೀವು ಕನ್ನಡದಲ್ಲಿ ನೀವು ಇಂಜಿನಿಯರಿಂಗ್ ಭಾಷೆ ಸ್ಟಡಿ ಮಾಡ್ಬೋದು ಅಂತ ಈ ಪ್ರಸ್ತಕ ಅಂದರೆ ಈ ವರ್ಷದ ಸಾಲಿನಂತೆ ನೀವು ಕನ್ನಡದಲ್ಲಿ ನಿಮ್ಮ ನಿಮ್ಮ ಮಾತೃಭಾಷೆ ಕನ್ನಡದಲ್ಲಿ ನೀವು ಇಂಜಿನಿಯರಿಂಗ್ ಭಾಷೆನ ಸ್ಟಡಿ ಮಾಡ್ಬೋದು ಅದೇ ಥರ ಏಳು ಭಾಷೆಗೆ ಅನುಮತಿ ಕೊಟ್ಟಿದ್ದಾರೆ ಕನ್ನಡ ತೆಲುಗು ತಮಿಳು ಯಾವ ಭಾಷೆಗೆ ಅನುಮತಿ ಕೊಟ್ಟಿದ್ದಾರೆ ಅವೆಲ್ಲ ಬೇಕಾಗಿಲ್ಲ ನಮಗೆ ನಮ್ಮ ಭಾಷೆ ಅನುಮತಿ ಕೊಟ್ಟಿದ್ದಾರೆ ಅವರು ಸ್ಟಡಿ ಮಾಡ್ಬೋದು ಮೂರನೇ ಪೇಟ್ ಬಂದಿರೋ ನಮ್ಮ ವಿದ್ಯಾರ್ಥಿಗಳ ನಾನು ಆಲ್ರೆಡಿ ಮುಂಚೆ ಹೇಳಿದೆ ರಾಷ್ಟ್ರ ಶಿಕ್ಷಣ ನೀತಿ ರಾಷ್ಟ್ರ ಶಿಕ್ಷಣ ನೀತಿ ಹೋಗ್ತಾ ಇರ್ತಿದ್ದಾರೆ ಅಂತ ಈ ವರ್ಷದಿಂದ ನಿಮಗೆ ರಾಷ್ಟ್ರ ಶಿಕ್ಷಣ ನೀತಿ ತರ್ತಾ ಇದ್ದಾರೆ ಅದ್ರದ್ದು ಏನೇನು ಗೈಡ್ಲೈನ್ಸ್ ಏನೋ ಅದ್ರ ಬಗ್ಗೆ ನೆಕ್ಸ್ಟ್ ಪೇಡಿಯಲ್ಲಿ ತಿಳಿಸಿಕೊಡ್ತೀನಿ ಇದು ಇವತ್ತಿನ ಅನ್ನೋದಿದೆ ಅದರ ಹೆಚ್ಚಿನ ಪಡೆಗೆ ನಮ್ಮ ಸಬ್ಸ್ಕ್ರೈಬ್ ಬಗ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ